ನಾನು ಫಸ್ಟು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನಮ್ಮ ಸಂತೋಣನ್ಗೆ. ಯಾಕಂದರೆ ಎಲ್ಲೋ ಒಂದು ಮೂಲೆಯಲ್ಲಿ ದುಡುಗನ್ನ ಕರ್ಕೊಬಂದು ಹೀರೋ ನೀನು ಮಾಡು ಅಂತ ಹೇಳ್ತಾರಲ್ಲ, ಫಸ್ಟು ಥ್ಯಾಂಕ್ಸು ಸಂತೋಣನ್ಗೆ ಹೇಳಬೇಕು. ಈಗ ನಿಮ್ಗೆ ಗೊತ್ತಿರೋ ಹಾಗೆ ಹೀರೋ ಅಂದರೆ ಫುಲ್ ಆಗಿರಬೇಕು ಹೀಗಿರಬೇಕು ಅಂತಂದರು. ಸಂತೋಣ ಫಸ್ಟ್ ಮೀಟಲ್ಲಿ ಹೇಳಿದ್ರು ಒನ್ ವೀಕ್ ಟೈಮ್ ಕೊಡಿ ಅಂದರು. ಓಕೆ ಸರ್, ನೆಕ್ಸ್ಟ್ ಯಾವಾಗ ಸಿಗಲಿ, ನಾನು ದುಬೈಗೆ ಹೋಗ್ತಾ ಇದ್ದೀನಿ, ಒನ್ ವೀಕ್ ಬಿಟ್ಟು ಬರ್ತೀಯಾ ಅಂತಂದರು. ಒನ್ ವೀಕ್ ಅಂದ್ಬಿಡೋದೆ ಸಂತೋಣ ಡೈರೆಕ್ಟರು, ಇದಕ್ಕಿಂತ ಫಸ್ಟು ಒಬ್ಬರು ಡೈರೆಕ್ಟ್ ಹತ್ರ ಹೋಗಿದ್ದು ಸಮಥಿಂಗ್ ಸಮಥಿಂಗ್ ಏನೋ ಆಯಿತು. ಅದಾದಮೇಲೆ ನೆಕ್ಸ್ಟು ಏನು ಮಾಡೋದು ಅಣ್ಣ, ನಾನು ಹೀರೋ ಆಗಲೇಬೇಕು, ಏನು ಮಾಡ್ತೀರಾ, ನೀನೇ ಚೂಸ್ ಮಾಡಪ್ಪ ಡೈರೆಕ್ಟನ್ನ. ಆಮೇಲೆ ಓ ಏನು ಮಾಡೋದು ಏನು ಮಾಡೋದು ಏನು ಮಾಡೋದು, ಪ್ರೊಡ್ಯೂಸರ್ ಇದ್ದಾರೆ, ಡೈರೆಕ್ಟ್ ಇಲ್ಲ, ನಾನು ಹೀರೋ ಆಗಬೇಕು ಆಸೆ. ಯಾಕಂದರೆ ನಿಮಗೆ ಗೊತ್ತು ಹೀರೋ ಆಗಬೇಕು ಅಂತಂದರೆ ಎಲ್ಲರೂ ಹೇಳ್ತಾರೆ ಕಾಮನಾಗಿ ಬ್ಯಾಕ್ಗ್ರೌಂಡ್ ಇರಬೇಕು, ಫೈನಾನ್ಸ್ ಇರಬೇಕು, ಇಲ್ಲ ಮಿನಿಸ್ಟ್ರ್ ಮಕ್ಕಳಾಗಿರ್ಬೇಕು, ಇಲ್ಲ ಪೊಲಿಟಿಷಿಯನ್ ಆಗಿರಬೇಕು ಸರಿ, ಇಲ್ಲ ಲೈಕ್ ಸಿನಿಮಾದವರಾಗಿರ್ಬೇಕು, ಇಲ್ಲ ಒಳ್ಳೆ ರಿಯಲ್ ಎಸ್ಟೇಟ್ ಮಕ್ಕಳಾಗಿರ್ಬೇಕು. ಬಟ್ ನನ್ನ ಹತ್ರ ಏನೂ ಇಲ್ಲ, ಆದರೂ ನಾನು ನಂಬಿ ಇಲ್ಲಿಗೆ ತಂದು ನಿಲ್ಲಿಸಿದ್ರೆ ಅಂದರೆ ಫಸ್ಟು ನನ್ನ ಸಂತೋಣನಿಗೆ ಥ್ಯಾಂಕ್ಸ್ ಹೇಳಬೇಕು. ಇಷ್ಟು ಬಿಗ್ ಇವೆಂಟ್ ಮಾಡ್ತಾ ಇದ್ದಾರೆ ನನ್ನನ್ನು ನಂಬಿ ಕೋಟಿ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂದರೆ ನನ್ನ ಲೈಫಲ್ಲಿ ನಾನು ಐ ಕಾಂಟ್, ಅಷ್ಟು ನಂಗೆ ಸಪೋರ್ಟ್ ಮಾಡಿದ್ದಾರೆ. ಮತ್ತು ನಾನು ಲೈಕ್ ಮಾಡಬೇಕು ಅಂತ ಹೊರಟಾಗ ಯಾರು ಮಾಡೋದು ಅಂತ ಅಂದಾಗ ಇರ್ತೀರ ಸರ್ ಜೊತೆ ಫಸ್ಟ್ ಒಂದು ಸರಿ ಏನೋ ಡಿಸ್ಕಷನ್ ಆಗಿತ್ತು, ಸರ್ ಒಂದು ಮೂವಿ ಮಾಡಬೇಕು ಏನು ಮಾಡೋಣ, ಆಯಿತು ಬನ್ನಿ ಮನ್ವಿತ್ ಮಾತಾಡೋಣ ಅಂದರು. ಜಸ್ಟ್ ಓದೋ ಚನ್ನಪಟ್ಟಣ ಅದನ್ನು ಶೂಟಿಂಗ್ ನಡೀತಾ ಇತ್ತು, ಬಾಂಬೆ ಎಳಿತೈತೆ ಅಂತ. ಸೊ ಓದೋ ಫಸ್ಟ್ ಸಂತೋಣ, ನನಗೆ ಭಯ ಆಲ್ರೆಡಿ ಒಂದು ರಿಜೆಕ್ಟ್ ಆಗಿದೆ ಡೈರೆಕ್ಟ್ರು, ಅಯ್ಯೋ ಇನ್ನೆಲ್ಲಿ ರಿಜೆಕ್ಟ್ ಮಾಡ್ಬಿಡ್ತಾರೆ, ಇನ್ನೆಲ್ಲಿ ರಿಜೆಕ್ಟ್ ಮಾಡ್ಬಿಡ್ತಾರೋ ಅಂತ ಭಯ. ನಾನು ಎಷ್ಟು ದೇವ್ರು ಬೇಡಿದ್ದೀನಿ ಅಂದರೆ ಅಪ್ಪ ಸಾಯಿಬಾಬಾ ತಂದೆ ಒಪ್ಕೊಬಿಟ್ರೆ ಸಾಕಪ್ಪ, ನನಗೇನೋ ನೀರು ಹೋಗ್ಬೇಕು. ಆಲ್ರೆಡಿ ಒಬ್ಬರು ರಿಜೆಕ್ಟ್ ಮಾಡಿದ್ದಾರೆ, ಅಡ್ವಾನ್ಸ್ ಆಗಿ ರಿಜೆಕ್ಟ್ ಆಗಿದೆ, ಇವ್ರನ್ನು ರಿಜೆಕ್ಟ್ ಮಾಡಿಬಿಟ್ರೆ ಮುಗೀತು ನನ್ನ ಕತೆ. ನನ್ನ ಹತ್ರ ಅಂತೂ ದುಡ್ಡಿಲ್ಲ ಪ್ರೊಡ್ಯೂಸ್ ಮಾಡೋಕ್ಕೆ, ನನ್ನನ್ನು ನಂಬಿ ಬರ್ತಾರೋ ಬಿಡ್ತಾರೋ ದೇವ್ರಿಗೆ ಗೊತ್ತು. ಮಾಡಿ ರಿಕ್ವೆಸ್ಟ್ ಮಾಡಿ ಆಮೇಲೆ ಎತ್ತಿರ ಸರ್ ಓಕೆ ಮಾಡಿದ್ರು. ಮತ್ತು ನನ್ನ ಫಸ್ಟ್ ನೋಡಿ ಎತ್ತಿರ ಸರ್ ನಾನಂದೆ, ನನಗೆ ಬೇರೆ ಭಯ ಸ್ಟಾರ್ಟ್ ಆಯಿತು ಅವ್ರು ಕಾಸ್ಟಿಂಗ್ ಮಾಡೋದು ನೋಡಿ. ಎಲ್ಲ ನಾನು ಹೊಸಬ, ನಿಮ್ಮ ಅಮ್ಮನ ಕ್ಯಾರೆಕ್ಟ್ರ್ ಮನ್ವಿತ್ ಸಂಗೀತ ಮೇಡಮ್, ಸಂಗೀತ ಮೇಡಮ್ಮ ಅಯ್ಯೋ ದೇವರೇ, ನಿಮಗೆ ಹೀರೋಯಿನಾಗಿ ಸಾವ್ಯ, ನಾನು ಮಾತ್ರ ಹೊಸಬ, ಎಲ್ಲರೂ ನೋಡಿದ್ರೆ ಒಳ್ಳೆ ಸೀನಿಯರ್ಸು, ಏನು ಮಾಡೋದು ಅಂತ ಗೊತ್ತಾಗದೆ ತುಂಬ ಕಷ್ಟಪಟ್ಟು ಎತ್ತಿರ ಸರ್ ರಿಯಲಿ ನಾನು ಇಲ್ಲಿ ಬಂದು ನಿಂತ್ಕೊಳ್ಳೋಕ್ಕೆ ಮತ್ತು ಸಾಂಗ್ಗಳು ಇಷ್ಟು ಅದ್ಭುತವಾಗಿ ಬರೋಕ್ಕೆ ಎತ್ತಿರ ಸರ್ ಕಾರಣ.